ನಿಷ್ಠ ವಿವೇಕ ವೀರರೇ, ದಿವ್ಯಚಾರಣದ ಅನಾವರಣದಲ್ಲಿ ಪ್ರಾರ್ಥನೆ ಪ್ರೇಯರ್ ಬಗ್ಗೆ ಕೆಲವು ಮಾತನ್ನು ನಾನು ಹೇಳಲಿಕ್ಕಿದ್ದೇನೆ. ಅಧ್ಯಾತ್ಮಶೀಲರಿಗಂತೂ ಪ್ರಾರ್ಥನೆ ಜೀವನಾಡಿಯಾಗಿದೆ. ಭಗವಂತನಲ್ಲಿ ನಾವು ಆಪ್ತತೆಯಿಂದ ಅಹವಾಲನ್ನು ಹೇಳಿ ನಾನು ಭಕ್ತನಾಗಿದ್ದೇನೆ, ನೀನು ಶಕ್ತನಾಗಿ ಮಾಡಬೇಕು ಎಂಬ ಆಪ್ತ ವಿನಂತಿಯೇ ಪ್ರಾರ್ಥನೆ. ಅದು ಸದ್ಭಕ್ತರಿಗಂತೂ ಉಸಿರು ಆಹಾರ ಆಧಾರವಾಗಬೇಕು. ಶ್ರೀ ಗುರುಜಿ ಹೇಳುವ ನಾಲ್ಕು ಮುಖ್ಯ ಪ್ರಾರ್ಥನೆಗಳು ಪ್ರತಿಯೊಬ್ಬರ ಜೀವನವನ್ನು ಜೇನಾಗಿಸುತ್ತದೆ ಎಂದು ಸತ್ಯ. ಬೆಳಗ್ಗೆ ಏಳದೊಡನೆ ಭಗವಂತ ನಮ್ಮ ಆಯುಷ್ಯಕ್ಕೆ ಒಂದು ದಿನ ಎಕ್ಸ್ಟ್ರಾ ಕೊಡುತ್ತಾನೆ. ಹಾಗೆಂದೇ ನಮ್ಮ ರೂಮಿನಲ್ಲಿರುವ ಶಿವದೇವರ ಚಿತ್ರಕ್ಕೆ ಮೂರ್ತಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ನಾನು ಅಥವಾ ನಾವು ಎಂದೆಂದೂ ನಿಮ್ಮವರು, ನಮ್ಮ ಮೇಲೆ ಅನಂತ ಕೃಪೆ ತೋರಿ ಕಾಪಾಡಿ ದೇವ ಎನ್ನಬೇಕು ಎಂದೆಂದೂ. ಯಾಕೆ ಮಾನಸಿಕ ವಿಚಾರಿಯಾಗಿ ನಾವು ಇರುತ್ತೇವೆ, ಎಷ್ಟೋ ಬಾರಿ ಗೋಮುಖ ವ್ಯಾಪ್ಯರಾಗಿ ಹೊರಗಡೆ ಒಂದು ಒಳಗಡೆ ಇನ್ನೊಂದು ಭಾವನೆಯಿಂದ ನಾವು ವರ್ತಿಸುತ್ತೇವೆ. ಸುಳ್ಳು ಮೋಸದ ವಂಚನೆ ನಮಗೆ ಆಹಾರವಾಗಿರುತ್ತದೆ. ಒಂದೊಮ್ಮೆ ಭಗವಂತ ನೀನು ನೀಚ ದುಷ್ಟ ಎಂದು ಕೈ ಬಿಟ್ಟರೆ ಅದಕ್ಕೆ ಎಂದೆಂದೂ ಹೀಗೆ ಮಾಡಿದರೂ ನಿಮ್ಮವರೇ, ನಮ್ಮ ಮೇಲೆ, ನಮ್ಮ ಕುಟುಂಬದವರ ಮೇಲೆ, ಈ ಭೂಲೋಕದ ಎಲ್ಲ ಮನುಷ್ಯ ಸಂತಾನದ ಮೇಲೆ, ಜೀವಕೋಟಿಗಳ ಬಗ್ಗೆ ನೀನು ಒಂದಿನಿತೂ ಕೂಡ ಕಡೆಗಣ್ಣು ತೋರಿಸದೆ ಅನುಕಂಪಯುಕ್ತವಾದ ಕೃಪಾ ಭಿಕ್ಷೆಗೆ ನೀನು ಖಂಡಿತವಾಗಿ ಬಂದಾಗಬೇಕು. ಆ ನಂತರ ಪೂರ್ಣ ಸ್ನಾನದ ನಂತರ ನೀವು 24 ನಿಮಿಷದ ಸಾಧನೆಯಲ್ಲಿ 10 ನಿಮಿಷವಾದರೂ ಇಷ್ಟ ಮಂತ್ರ ಜಪಕ್ಕೆ ವಿನಿಯೋಗಿಸಬೇಕು ಎನ್ನುತ್ತಾರೆ ಶ್ರೀ ಗುರುಜಿ. ಆ ಜಪಕ್ಕೆ ಕುಳಿತುಕೊಳ್ಳುವ ಮೊದಲು ಮನ್ನಿಸಿ ಮುನ್ನಡೆಸಿ ದಾರಿ ತೋರಿ ಮೇಲೆತ್ತಿ ಜೀವನ ಬೆಳಗಿಸಿ ಎಂದು ಬೇಡಲೇಬೇಕು. ಜನ್ಮ ಜನ್ಮಾಂತರದ ನನ್ನ ಜೀವನ ದಾರಿಯಲ್ಲಿ ಎಷ್ಟೋ ತಪ್ಪುಗಳನ್ನು ಮಾಡಿದ್ದೇನೆ, ಕ್ಷಮಿಸಿ ಮನ್ನಿಸಿ. ಅಲ್ಲೇ ನಾನು ಸ್ತಬ್ಧನಾಗಿ ನಿರ್ವೀರ್ಯನಾಗಿ ಷಂಡನಾಗಿದ್ದರೆ ಹಾಗಾಗಬಾರದು. ಮುನ್ನಡೆಸಿ ಸರಿಯಾದ ದಾರಿಯಲ್ಲಿ, ದಾರಿ ತೋರಿ ಆಲಸ್ಯಾಗಿ ನಾನು ಬಿದ್ದಿರಬಾರದು. ಸಮರ್ಥ ದಾರಿಯಲ್ಲಿ ನೀವು ಒಂದು ಮೃದು ಭಾಷೆಯಲ್ಲಿ ನನ್ನನ್ನು ಮುನ್ನಡೆಸಬೇಕು. ಅದಿಲ್ಲ ಎಂದರೆ ಮಿಂಚಿ ನಿಂತ ನಿಮ್ಮ ದಿವ್ಯ ದರ್ಶನ ಭಾಗ್ಯದಿಂದ ನನ್ನನ್ನು ಬಡಿದೆಬ್ಬಿಸಬೇಕು. ಮೇಲೆತ್ತಿ ಸದಾಕಾಲ ನಾನು ಮುನ್ನುಗ್ಗುವ ಶಕ್ತಿ ನನಗೆ ಕೊಡಬೇಕು. ಮನ್ನಿಸಿ ಮುನ್ನಡೆಸಿ ದಾರಿ ತೋರಿ ಮೇಲೆತ್ತಿ ಜೀವನ ಬೆಳಗಿಸಿ. ಈ ಜೀವನ ಎಂಬುದು ಅದು ಒಣ ಆಗಬಾರದು, ಜೀವನ ಎಂದಾಗಬಾರದು. ಈ ಜೀವನ ಭವನವಾಗಬೇಕು. ಆ ಗುರಿಯತ್ತ ನೀವು ಖಂಡಿತವಾಗಿಯೂ ಕರುಣಾಳು ಬೆಳಕನ್ನು ತೊಡಲೇಬೇಕು. 10 ನಿಮಿಷವಾದ ಇಷ್ಟ ಮಂತ್ರ ಜಪ ಮಾಡಿದಾಗ ಮತ್ತೆ ಏಳುವಾಗ ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ, ಮಂಗಳವಾಗಲಿ, ಸುಂದರವಾಗಲಿ. ಈ ಭಾವದಿಂದ ಸದಾಶಯದಿಂದ ವಿಶ್ವಮಯಿಯಾಗಬೇಕು. ಒಳಿತಾಗಲಿ ಎಂದರೆ ಅವರೆಣಿಸಿದಂತೆ ಅವರ ಆಶೆ ಈಡೇರಿಸು ದೇವ. ಶುಭವಾಗಲಿ ಎಂದರೆ ಅಂತರಂಗ ಯಾನದಲ್ಲಿಯೂ ಕೂಡ ಅವರು ನಿನ್ನನ್ನು ಕಾಣುವಂತೆ ಕೇಳುವಂತೆ ಬಂಪರ್ ಕೃಪೆ ಹರಿಸು ದೇವ ಎಂದರ್ಥ. ಸುಂದರವಾಗಲಿ ಎಂದರೆ ನಿಮ್ಮ ಹಾವ ಭಾವ ಆಚಾರ ವಿಚಾರ ರೀತಿ ನೀತಿಗಳೆಲ್ಲ ಆಕರ್ಷಕವಾಗಿ ಭಗವಂತ ಖಂಡಿತವಾಗಿ ಮೆಚ್ಚಲಿ ಎಂದರ್ಥ. ಮಂಗಳವಾಗಲಿ ಎಂದರೆ ಸದಾಕಾಲ ಪಂಚಭೂತಗಳಾದ ಗಾಳಿ ನೀರು ಬೆಳಕು ಭೂಮಿ ಆಕಾಶ ಮೆಚ್ಚುವಂತಿರಲಿ, ಅದು ಶುಭ ಕಾರ್ಯಾಗಲಿ. ಅನಂತರ ರಾತ್ರಿ ಮಲಗುವಾಗ ಶ್ರೀಗಳು ಹೇಳುತ್ತಾರೆ, ನಾನೇ ಇಲ್ಲ ನೀನೇ ಎಲ್ಲ ದೇವ. ಎಂತ ಅದ್ಭುತವಾದ ಒಂದು ಪ್ರಾರ್ಥನೆ ಯೋಚನೆ ಮಾಡಿ. ಒಳಗಡೆ ಪ್ರಾಣ ನಾಥನಾದ ಭಗವಂತ ಇದ್ದರೆ, ತಟ್ಟಿರಾಯನೊಳಗೆ ವ್ಯಕ್ತಿ ಇದ್ದರೆ ಮಾತ್ರ ತಟ್ಟಿರಾಯ ಓಡಾಡುತ್ತದೆ. ಅದೇ ರೀತಿ ಪ್ರಾಣನಾಥನಾದ ನೀನಿದ್ದರೆ ಮಾತ್ರ ನಾನು ಮನುಷ್ಯನಾಗಿ ಬೆಳಗಬಲ್ಲೆ, ಬೆಳೆಯಬಲ್ಲೆ. ಈ ರಾತ್ರಿ ನಾನೀಗ ತಾತ್ಕಾಲಿಕ ಸಾವಿಗೆ ಹೋಗುತ್ತಿದ್ದೇನೆ ಭಗವಂತ. ನಿನ್ನ ನಾಮಸ್ಮರಣೆಯೊಂದಿಗೆ ದಾಸ ಶರಣ ಕಂದ ಆರ್ತ ಮಗು ಸಾಧಕ ಶೋಧಕ ಎಂಬೆಲ್ಲ ನಾಮಸ್ಮರಣೆಯನ್ನು ತುಂಬಿಸಿಕೊಂಡೇ ನಾನು ತಾತ್ಕಾಲಿಕ ಸಾವಾದ ನಿದ್ರೆಗೆ ಜಾರುತ್ತಿದ್ದೇನೆ. ಅಂತೂ ಪೂರ್ಣ ಮನಸ್ಸಿನಿಂದ ಹೇಳುತ್ತಿದ್ದೇನೆ, ನಾನೇ ಇಲ್ಲ, ಯಾಕೆ ನೀನಿರುವುದರಿಂದ. ಈಗ ನಾನು ತಾತ್ಕಾಲಿಕ ಸಾವಿಗೆ ಹೋದ ಒಂದೊಮ್ಮೆ ಅದೇ ಸಾಕ್ಷಾತ್ ಸಾವಾದರೆ ನಾಳೆ ನಾನು ಹೇಳಲಿಕ್ಕಿಲ್ಲ. ಆದರೂ ಕೂಡ ನನಗೆ ಭರವಸೆ ಇದೆ, ನೀನು ಅನುಕಂಪದ ಸಾಗರ,
ಕರುಣಾಮೃತ ಸಾಗರ ಖಂಡಿತವಾಗಿಯೂ ನೀನು ಈ ತಾತ್ಕಾಲಿಕ ಸಾವನ್ನ ಶಾಶ್ವತ ಸಾವು ಮಾಡುವುದಿಲ್ಲ ಹಾಗೆಂದೇ ನಾನೀಗ ಕೊನೆಯ ಬಾರಿ ಪ್ರಾರ್ಥಿಸುತ್ತಿದ್ದೇನೆ ನಾನೇ ಇಲ್ಲ ಈ ವ್ಯಕ್ತಿ ಇಲ್ಲ ನೀನೇ ಅಲ್ಲ ಯಾಕಂದ್ರೆ ಈ ವ್ಯಕ್ತಿ ಅಂದ ಆಯ ಎಲ್ಲ ಕೊಟ್ಟದು ನೀನು ಆತ ಈಗ ತಾತ್ಕಾಲಿಕ ಸಾವಿಗೆ ಹೋಗುತ್ತಾನೆ ಆದರೆ ನೀನೇ ಸರ್ವ ರಂಗಗಳಲ್ಲಿಯೂ ಕೂಡ ಸರ್ವವ್ಯಾಪಿಯಾಗಿ ಸರ್ವಜ್ಞನಾಗಿ ಸರ್ವಶಕ್ತನಾಗಿ ಒಳಗಿದ್ದು ಖಂಡಿತವಾಗಿಯೂ ನಾಳೆ ಹೊಸ ಜೀವನವನ್ನು ನೀನು ಖಂಡಿತ ಕೊಡುವಿ ಹಾಗೆಂದೆ ಮರುದಿನ ಬೆಳಗ್ಗೆ ಎದ್ದಾಗ ನನ್ನ ಜೀವನ ಒಂದು ದಿನ ಎಕ್ಸ್ಟೆನ್ಷನ್ ಮಾಡಿದ ಬಗ್ಗೆ ಸಾಷ್ಟಾಂಗ ನಮಸ್ಕಾರದೊಂದಿಗೆ ನಾವು ಬಿಡಬೇಕು ಈ ನಾಲ್ಕು ಮುಖ್ಯ ಪ್ರಾರ್ಥನೆಗಳು ನಾಲ್ಕು ದಿಸೆಗಳಲ್ಲಿ ಭಗವಂತ ಬಪ್ಪರ್ ಕೃಪೆ ಹರಿಸುತ್ತಾನೆ ಎಂಬುದಕ್ಕೆ ಸಾಕ್ಷಿ ಅನಂತರ ಕರ್ಮೇಂದ್ರಿಯಗಳಾದ ಎರಡು ಕೈ ಎರಡು ಕಾಲು ಈ ನಾಲ್ಕು ಅಂಗಗಳು ಸದಾ ಚುರುಕಾಗಬೇಕು ಎಂಬ ಆಪ್ತ ವಿನಂತಿಗೂ ಸಾಕ್ಷಿ ಈ ರೀತಿಯಲ್ಲಿ ನಿಮ್ಮೆಲ್ಲರ ಬದುಕಿನಲ್ಲಿ ಕೂಡ ಮುಖ್ಯವಾಗಿ ಈ ನಾಲ್ಕು ಪ್ರಾರ್ಥನೆಗಳು ಜೀವನಾಡಿಯಾಗಬೇಕು ಬದುಕಿಗೆ ಭವ್ಯ ಆಧಾರ ಆಹಾರ ಮತ್ತು ಉಸಿರಾಗುವಂತೆ ಆಗಬೇಕು ಪ್ರಯತ್ನಿಸಿ ನೋಡಿ ಭಗವಂತ ಖಂಡಿತವಾಗಿಯೂ ಹುಡುತ್ತಾನೆ ನಾವು ಸದಾಶೆಯಿಂದ ತುಂಬಿದ ಭರವಸೆಯಿಂದ ಭಗವಂತನ ಎನ್ಲೈಟನಿಂಗ್ ಕಾಲ್ ಆಗಿ ಈ ರೀತಿ ಕರೆದರೆ ಖಂಡಿತವಾಗಿಯೂ ಆತ ಹೋಗೊಡುತ್ತಾನೆ ಭಗವದ ಆನಂದವನ್ನು ಯಥೇಚ್ಛ ತಿನ್ನಿಸುತ್ತಾನೆ ಪುಕ್ಕಟೆಯಾಗಿ ಸರ್ವತ್ರ ಮಾಡಿ ನೋಡಿದಿರ ಖಂಡಿತವಾಗಿಯೂ ಆಲಸ್ಯ ಬೇಡ ಹೋಗ್ತಾನೆ ಮುನ್ನುಗ್ಗಬೇಕು ಛಾಯಿ ಗುರುಜೀ.